ಈದ್ ಹಬ್ಬದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಒಂದು ಆರ್ಎಎಫ್ ಕಂಪನಿ, 15 ಹೆಚ್ಚುವರಿ ಕೆಎಸ್ಆರ್ಪಿ ತುಕಡಿಗಳು ಹಾಗೂ 8 ಡಿಎಆರ್ ತುಕಡಿಗಳನ್ನ ನಿಯೋಜಿಸಲಾಗುತ್ತಿದೆ ಎಂದು ಎಸ್ಪಿ ನಿತಿನ್ ಕುಮಾರ್ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, 1000 ಹೋಮ್ಗಾರ್ಡ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಬೇರೆ ಜಿಲ್ಲೆಗಳಿಂದ 1500 ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗುತ್ತಿದೆ. ಜಿಲ್ಲೆಯಲ್ಲಿ 1300 ರೌಡಿ ಶೀಟರ್ಗಳನ್ನ ಗುರುತಿಸಲಾಗಿದೆ. 80-100 ಜನರಿಗೆ ನ್ಯಾಯಾಂಗ ಬಂಧನ ಮಾಡಲಾಗಿದೆ. 53 ಜನ ರೌಡಿ ಶೀಟರ್ಗಳನ್ನ ಗಡಿಪಾರು ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ವಿಶೇಷವಾಗಿ ಗಣಪತಿ ಮತ್ತು ಈದ್ ಮಿಲಾದ್ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಫ್ರಿಂಜ್ ಎಲಿಮೆಂಟ್ಸ್ ಇರ್ತಾರೆ ಅಥವಾ ಎಲ್ಲೆಲ್ಲಿ ಸೆನ್ಸಿಟಿವ್ ಏರಿಯಾಸ್ ಇದೆ, ಇಲ್ಲಿ ಅತಿ ಹೆಚ್ಚು ಸಿಸಿ ಕ್ಯಾಮರಾಸ್ನ ನಾವು ಅಳವಡಿಕೆ ಮಾಡ್ಕೊಂಡಿದ್ದೀವಿ. ಸುಮಾರು ಕಾರ್ಪೊರೇಷನ್ ಕಡೆಯಿಂದನೇ ಪ್ರೊಸೆಷನ್ ರೂಟ್ ಏನಿದೆ ಅಲ್ಲೇ 350 ಹೆಚ್ಚುವರಿ ಸಿಸಿ ಕ್ಯಾಮರಾಸ್ನ ಹಾಕಿದ್ದೀವಿ. ಅದರ ಜೊತೆಗೆ ಇದು ಕಾರ್ಪೊರೇಷನ್ ಅವ್ರ ಕಡೆಯಿಂದ, ಅದರ ಜೊತೆಗೆ ಪಬ್ಲಿಕ್ ಅವ್ರದ್ದೆಲ್ಲರದ್ದು ಸೇರಿ ಈ ಶಿವಮೊಗ್ಗ ನಗರದಲ್ಲಿ ಮಾತ್ರನೇ ಸುಮಾರು 500 ಹೆಚ್ಚು ಸಿಸಿ ಕ್ಯಾಮರಾಸ್ನ ಹಾಕಿದ್ವಿ. ಸೊ ಎರಡು ಸೇರಿ 850 ಆಗುತ್ತೆ. ಅದರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಿಂದನೂ ಕೂಡ ಇದು ಎರಡರಲ್ಲೂ ಎಲ್ಲೆಲ್ಲಿ ಮಿಸ್ ಆಗಿರುತ್ತೆ ಅಂಥ ಕಡೆಗೂ ಸುಮಾರು 100 ನಾವು ಕ್ಯಾಮ್ರಾ ಹಾಕಿಸ್ಬೇಕು ಅಂತ ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದೀವಿ. ಮತ್ತು ವಿಡಿಯೋಗ್ರಫಿನೂ ಕೂಡ ಮಾಡ್ತೀವಿ. ವಿಡಿಯೋಗ್ರಫಿ ವಿಡಿಯೋ ನಾರ್ಮಲ್ ಕ್ಯಾಮ್ರಾಸ್ನಲ್ಲೂ ಮಾಡ್ತೀವಿ, ಮತ್ತು ಡ್ರೋನ್ಸ್ ಕೂಡ ಡ್ರೋನ್ಸ್ನಲ್ಲೂ ಕೂಡ ವಿಡಿಯೋಗ್ರಫಿ ಮಾಡಲಾಗ್ತದೆ. ಅದರಿಂದ ಯಾರಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಥವಾ ಏನಾದರೂ ನ್ಯೂಸೆನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಂತಂದರೆ ಇಮಿಡಿಯೇಟ್ಲಿ ನಾವು ಅವ್ರನ್ನ ಐಡೆಂಟಿಫೈ ಮಾಡ್ಕೊಳ್ತೀವಿ, ಅವ್ರ ರೆಕಾರ್ಡ್ ಕೂಡ ಕ್ರಿಯೇಟ್ ಆಗುತ್ತೆ, ಅಂಥವ್ರ ವಿರುದ್ಧ ಏನು ಕ್ರಮ ತಗೊಳ್ಬೇಕಾಗತ್ತೆ ನಾವು ಅದನ್ನು ನಾವು ಮಾಡ್ತೀವಿ. ಏನಕ್ಕೆ ಇದೆಲ್ಲ ಕ್ರಮಗಳನ್ನ ತಗೊಂಡಿದ್ದೀವಿ ಅಂತಂದರೆ ಪ್ರೊಸೆಷನ್ನು ಶಾಂತಿಯುತವಾಗಿ ನಡೀಬೇಕಾಗುತ್ತೆ. ಪ್ರೊಸೆಷನ್ನು ಅಥವಾ ಯಾವುದೇ ಹಬ್ಬ ಆಚರಣೆ ವಿಜೃಂಭಣೆಯಿಂದ ಮತ್ತು ಶಾಂತಿಯುತವಾಗಿ ನಡೀಬೇಕಾಗುತ್ತೆ. ಯಾರು ಕಿಡಿಗೇಡಿಗಳು ಬಂದು ಈ ರೀತಿ ತೊಂದರೆ ಮಾಡ್ತಾರೆ ಅಂತಂದರೆ ಅಂಥವ್ರ ವಿರುದ್ಧ ಎಲ್ಲ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡಿದ್ದೀವಿ. ಮತ್ತು ಭದ್ರಾವತಿ ನಗರದಲ್ಲಿ, ಸಾಗರದಲ್ಲಿ, ಶಿರಾಳಕೊಪ್ಪದಲ್ಲಿ ಮತ್ತು ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲೂ ಕೂಡ ಈ ಒಂದು ಇದೇ ರೀತಿ ಕ್ರಮಗಳನ್ನ ತಗೊಂಡಿದ್ದೀವಿ. ಶಿವಮೊಗ್ಗ ನಗರದಲ್ಲೇ ಪ್ರೊಸೆಷನ್ ರೂಟಲ್ಲೇ 850 ಕ್ಯಾಮ್ರಾಸ್ ಹಾಕ್ಕೊಂಡಿದ್ದೀವಿ, ಮತ್ತು ಭದ್ರಾವತಿನಲ್ಲೂ ಸುಮಾರು 120-130 ಕ್ಯಾಮ್ರಾಸ್ಗಳನ್ನ ಹಾಕಿದ್ದಾರೆ. ಸಾಗರದಲ್ಲಿ ಸುಮಾರು 70 ಕ್ಯಾಮ್ರಾಸ್ವರೆಗೂ ಹಾಕಿದ್ದಾರೆ. ಶಿರಾಳಕೊಪ್ಪದಲ್ಲೂ ಅರೌಂಡ್ 20-25 ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ಪ್ರೊಸೆಷನ್ ಯಾವಾಗಿರುತ್ತೆ ಅವಾಗ ಅಳವಡಿಕೆ ಮಾಡ್ಕೊಳ್ತಾರೆ. ಸೊ ಇಷ್ಟು ನಮ್ಮ ಪೊಲೀಸ್ ಇಲಾಖೆಯಿಂದ ಕ್ರಮ ತಗೊಂಡಿದ್ದೀವಿ. ಅದರ ಜೊತೆಗೆ ನಾಳೆಯಿಂದನೇ ನಮಗೆ RAF ಬೆಟಾಲಿಯನ್ ಕೂಡ ಕಂಪನಿ ಕೂಡ ಒಂದು ಅಲರ್ಟ್ ಆಗಿದೆ. ಸೊ RAF ಅವರು ಕೂಡ ಬರ್ತಾ ಇದ್ದಾರೆ, ಮತ್ತು ಹೆಚ್ಚುವರಿಯಾಗಿ KSRP ತುಕಡಿಗಳೇನು ಬೇಕಾಗಿದೆ ಅಂತ ನಾವು ಏನು ರಿಕ್ವಿಸಿಷನ್ ಮಾಡಿದ್ದೀವಿ ಅದನ್ನು ಕೂಡ ಬರ್ತಾ ಇದೆ. ಮತ್ತು ಪ್ರೊಸೆಷನ್ಗೆ ಅಂತಂದು ವಿಶೇಷವಾಗಿ 1000 ಹೋಮ್ಗಾರ್ಡ್ಸನ್ನು ನಾವು ವಿಶೇಷವಾಗಿ ಈ ಒಂದು 15-16 ಡೇಸ್ ಏನಿರುತ್ತೆ 22ನೇ ತಾರೀಕುವರೆಗೂ ಎಲ್ಲ ಪ್ರೊಸೆಷನ್ಸ್ ಮುಗಿಯೋವರೆಗೂ, ಸೊ ಅಲ್ಲಿವರೆಗೂ ನಮ್ಮ ಜಿಲ್ಲೆಗೆ ನಿಯೋಜನೆ ಆಗಿದೆ. ಮತ್ತು ಹೆಚ್ಚುವರಿ ಸ್ಟಾಫ್ ಕೂಡ ಬೇರೆ ವಿಂಗ್ಗಳಿಂದ CID ಮತ್ತು SCRB ಆಮೇಲೆ ಬೇರೆ ಡಿಸ್ಟ್ರಿಕ್ಟ್ ಯೂನಿಟ್ಸಿಂದ ಎಲ್ಲ ಕಡೆಯಿಂದನೂ ಕೂಡ ನಮಗೆ ಹೆಚ್ಚುವರಿಯಾಗಿ ಸುಮಾರು 1500 ಜನ ಎಕ್ಸ್ಟ್ರಾ ಸಿಬ್ಬಂದಿಗಳನ್ನ ಶಿವಮೊಗ್ಗ ಜಿಲ್ಲೆಗೆ ನಿಯೋಜನೆ ಮಾಡಲಾಗಿದೆ. ಸೊ ಎಲ್ಲ ರೀತಿ ಪೊಲೀಸ್ ಇಲಾಖೆಯಿಂದ ಗಣಪತಿ ಮತ್ತು ಈದ್ ಮಿಲಾದ್ ಹಬ್ಬಕ್ಕೆ ಸಂಬಂಧಪಟ್ಟಂತೆ ತಯಾರಿಗಳನ್ನ ಮಾಡಿಕೊಂಡಾಗಿದೆ. ಬರ್ತಾ ಇದೆ KSRP ಆ್ಯಸ್ ಆಫ್ ನೌ ಅಂದರೆ ನಾಳೆಯಿಂದ 15 ತುಕಡಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಅದರ ಜೊತೆಗೆ ಒಂದು 8 DR ತುಕಡಿಗಳು ಕೂಡ ನಿಯೋಜನೆ ಆಗಿದ್ದಾವೆ. ಪ್ರೊಸೆಷನ್ಗೆ ಅಂತ ಮತ್ತು ಎಕ್ಸ್ಟ್ರಾ ಇನ್ನೂ ಒಂದು 8-9 KSRPs ಮತ್ತೆ ಬರುತ್ತೆ. ಈಗಾಗಲೇ ನಾನು ಕಳೆದ ಮೀಟಿಂಗ್ನಲ್ಲೂ ಹೇಳಿದ್ದೆ, ಫ್ಲೆಕ್ಸು ಯಾರ್ಯಾರು ಪ್ರಿಂಟ್ ಮಾಡ್ತಾರೆ ಮತ್ತು ಯಾರ್ಯಾರು ಈ DTP ಪ್ರಿಂಟರ್ಸು DTP ಡಿಸೈನರ್ಸ್ ಇರ್ತಾರೆ ಮತ್ತು ಈ DJ ಮೈಕ್ ಸಿಸ್ಟಮ್ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಈಗಾಗಲೇ ಕರೆದು ಮೀಟಿಂಗ್ ಮಾಡಿ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ.
ಫ್ಲೆಕ್ಸ್ನ ಏನೇನು ಪ್ರಿಂಟ್ ಮಾಡ್ತಾರೆ ಕಡ್ಡಾಯವಾಗಿ ಅವರು ನಮ್ಮ ಗಮನಕ್ಕೆ ತರಬೇಕಾಗುತ್ತೆ. ಏನಾದರೂ ಅಲ್ಲಿ ಪ್ರಚೋದನಾಕಾರಿಯಾಗಿ ಮಾಡ್ತಿದ್ದೀರಿ, ಪ್ರಚೋದನಾಕಾರಿ ಹೇಳಿಕೆಗಳು ಅಥವಾ ಚಿತ್ರಗಳನ್ನ ಅವ್ರೇನಾದ್ರು ಪ್ರಿಂಟ್ ಮಾಡಿದ್ದಾರೆ ಅಂತಂದರೆ, ಯಾರು ಪ್ರಿಂಟ್ ಮಾಡಿರ್ತಾರೆ, ಯಾರು ಪ್ರಿಂಟ್ ಮಾಡಿಸಿರ್ತಾರೆ ಅಂಥವ್ರ ವಿರುದ್ಧ ಕೂಡ ಕ್ರಮ ತಗೊಳ್ತೀವಿ. ಅದನ್ನು ಒಂದು ನಿಮಿಷ ಹೇಳ್ತೀವಿ. ಆ ಫ್ಲೆಕ್ಸ್ಗೆ ಸಂಬಂಧಪಟ್ಟಂತೆ ಅವ್ರು ಹೇಳಿದ್ದೀವಿ, ನೀವು ಏನೇನು ಪ್ರಿಂಟ್ ಮಾಡ್ತೀರಿ ಅದರಲ್ಲಿ ಕಡ್ಡಾಯವಾಗಿ ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ಹಾಕಬೇಕು. ಈಗ ಯಾರು ಪ್ರಿಂಟ್ ಮಾಡ್ತಾರೆ ಅವರ ಹೆಸರು ಮತ್ತು ಫೋನ್ ನಂಬರ್ಸ್ ಕೂಡ ಹಾಕಿರಬೇಕು. ನಾವು ಕೂಡ ಬಂದು ಸರ್ಪ್ರೈಸಾಗಿ ಚೆಕ್ ಮಾಡ್ತೀವಿ. ಆ ರೀತಿ ಏನಾದರೂ ನೀವು ಪ್ರಾಪರಾಗಿ ಗೈಡ್ಲೈನ್ಸ್ನ ಪಾಲನೆ ಮಾಡ್ತಾ ಇಲ್ಲ, ಆ ಕಾಪಿ ನಮಗೆ ಸಾಫ್ಟ್ ಕಾಪಿ ಕಳಿಸ್ತಾ ಇಲ್ಲ ಅಂತಂದರೆ ಅಂಥವ್ರ ವಿರುದ್ಧ ಕೂಡ ಕ್ರಮ ತಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ರೌಡಿ ಶೀಟರ್ಸ್ ಯಾರ್ಯಾರಿದ್ದಾರೆ? ಸುಮಾರು 1300 ಜನ. ಅಷ್ಟು ಅಂದರೆ ರೌಡಿ ಶೀಟರ್ಸ್ ಬಿಟ್ಟು ನಾನು ಗಾಡಿ ಕ್ಯಾರೆಕ್ಟರ್ಸ್ ಮತ್ತು ವಿಡಿಯೋ ಅನಾಲಿಸಿಸ್. ಸೊ ರೌಡಿ ಶೀಟರ್ಸ್ ಸುಮಾರು 1300 ಜನ ಇದ್ದಾರೆ ನಮ್ಮಲ್ಲಿ. ಅವ್ರಿಗೆ ಒಂದು 80-100 ಜನ ಜುಡಿಷಿಯಲ್ ಕಸ್ಟಡಿನಲ್ಲಿ ಇದ್ದಾರೆ. ಅವ್ರನ್ನ ಬಿಟ್ಟು ಎಲ್ಲರೂ ಕೂಡ ಬೈಂಡ್ ಓವರ್ ಆಗಿದ್ದಾರೆ. ಅದರ ಜೊತೆಗೆ ಈ ವರ್ಷದಲ್ಲಿ 53 ಜನಕ್ಕೆ ಗಡೀಪಾರು ಮಾಡಿದ್ವಿ. ವಿಶೇಷವಾಗಿ ಗಣಪತಿ ಹಬ್ಬಕ್ಕೆ ಮತ್ತು ಈದ್ ಮಿಲಾದ್ ಹಬ್ಬಕ್ಕೆ ಸಂಬಂಧಪಟ್ಟಂತೆ 8 ಜನನ್ನ ಗಡೀಪಾರು ಮಾಡಿದ್ವಿ ರೀಸೆಂಟ್ ಅಂದರೆ ಲಾಸ್ಟ್ 3-4 ಡೇಸ್ ಅಲ್ಲಿ ಆಗಿದೆ. ಹೌದು, 53 ಸೇರಿದೆ. ಇಲ್ಲ, 53 8 ಜನನ್ನು ಸೇರಿಸಿದ್ದೀರಾ? ಓಕೆ, 53 ಆ 8 ಜನನ್ನು ಸೇರಿದ್ದಾರೆ. ಎಲ್ಲರಿಗೂ ಬೈಂಡ್ ಓವರ್ ಆಗಿದೆ. ಕೆಲವರು ಜುಡಿಷಿಯಲ್ ಕಸ್ಟಡಿ ಜೈಲಲ್ಲಿ ಇರ್ತಾರೆ, ಕೆಲವರು 80 ಜನ ಜೈಲಲ್ಲಿದ್ದಾರೆ. ಮಿಕ್ಕಿದ್ದು ಎಲ್ಲರಿಗೂ 1200 ಚಿಲ್ಲರೆ ಏನಾಗ್ತದೆ, ಎಲ್ಲರಿಗೂ ಈಧರ್ 110 ಅಥವಾ 107 ಅಂದರೆ ಈಗ 126 ಆಗಿದೆ ಬಿ ಎನ್ ಎಸ್ ಎಸ್ ಅಲ್ಲಿ. ಮುಂಜಾಗ್ರತಾ ಕ್ರಮ ಅಂತ ಏನು ತಗೋತೀವಲ್ಲ ನಾವು, ಕರೆದು ಬೈಂಡ್ ಓವರ್ ಮಾಡಿಸೋದು ತಹಸೀಲ್ದಾರ್ ಕಡೆಯಿಂದ, ಅವ್ರ ಕಡೆಯಿಂದ ಮಾಡಿಸಿದ್ವಿ. ಕಳೆದ ಎಲೆಕ್ಷನ್ಗೂ ಕೂಡ ಸಾಕಷ್ಟು ಮಾಡಿಸಿದ್ವಿ. ಕೆಲವೊಂದು ಜುಲೈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾವುದಾದ್ರು ಎಕ್ಸ್ಪೈರಿ ಆಯಿತು, ಅದನ್ನು ಕೂಡ ಮತ್ತೆ ರಿನ್ಯೂವಲ್ ಮಾಡಿಸಿ ಬೈಂಡ್ ಓವರ್ ಮಾಡಿಸಿದ್ವಿ. ವಾಲಂಟಿಯರ್ಸ್ದು ನಾನು ಲಾಸ್ಟ್ ಟೈಮ್ ನೋಡಿದಾಗ ಅರೌಂಡ್ 450 ಇತ್ತು ನಂಬರ್ಸು. ಎಕ್ಸಾಕ್ಟ್ ನಂಬರ್ಸ್ ನಾನು ಮತ್ತೆ ಹೇಳ್ತೀನಿ. ಅದೊಂದು ಈ ವರ್ಷನೂ ಕೂಡ ಮಾಡಿದ್ದೀವಿ. ಲಾಸ್ಟ್ ಇಯರು ನಾವು ಮಾಡಿದ್ವಲ್ಲ, ಭದ್ರಾವತಿ ನಗರದಲ್ಲಿ, ಶಿವಮೊಗ್ಗ ನಗರದಲ್ಲಿ ಮತ್ತು ಸಾಗರದಲ್ಲಿ ಅತಿ ಹೆಚ್ಚು ಜನ ಬರ್ತಾಯಿದ್ದಾರೆ. ಸೊ ವಾಲಂಟಿಯರ್ಸ್ ಯಾರ್ಯಾರು ನಿಮಗೆ ಈ ಒಂದು ಪ್ರೊಸೆಷನಲ್ಲಿ ಪೊಲೀಸ್ ಡ್ಯೂಟೀಸ್ಗೆ ಹೆಲ್ಪ್ ಮಾಡ್ತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು ಬಂದು ನೀವು ರಿಜಿಸ್ಟರ್ ಆಗ್ಬೋದು ಅಂತಂದು ಹೇಳಿದ್ವಿ. ಅವರು ಕೂಡ ಬಂದಿದ್ದಾರೆ, ತುಂಬ ಉತ್ಸುಕರಾಗಿದ್ದಾರೆ ಅವೆಲ್ಲನೂ ಕೂಡ. ಅವರು ಬಂದೋಬಸ್ತಲ್ಲೂ ಕೂಡ ನಮಗೆ